ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರು? ಬಂಧುಗಳೇ, ತಾಯಿತನ ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ಎನ್ನುವಂತ ಮಾತು ಕೂಡ ಇದೆ. ಆದ್ರೆ ಆ ತಾಯಿತನ ಅನ್ನೋದು ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಒಂದು ಹೆಣ್ಣಿಗೆ ಪುನರ್ಜನ್ಮ, ಮರುಹುಟ್ಟು, ಸತ್ತು ಬದುಕಿದಂತ ಅನುಭವ ಆಕೆಗಾಗತ್ತೆ. ಆಕೆ ತನ್ನ ಹಿಂದಿನ ಆ ಅಂದ ಚಂದ ಸೌಂದರ್ಯ ಎಲ್ಲವನ್ನೂ ಕೂಡ ಕಳೆದುಕೊಳ್ತಾಳೆ, ತನ್ನ ಕರಿಯರ್ ಅನ್ನ ಕೂಡ ಕಳೆದುಕೊಳ್ತಾಳೆ. ಒಂದು ರೀತಿಯಲ್ಲಿ ತನ್ನ ಹಿಂದಿನ ಬದುಕನ್ನೇ ಕಳೆದುಕೊಳ್ತಾಳೆ. ತಾಯಿ ಆಗೋಕ್ಕೂ ಮುನ್ನ ಬದುಕು ಒಂದು ರೀತಿ, ತಾಯಿ ಆದ ನಂತರ ಆಕೆಯ ಬದುಕು ಇನ್ನೊಂದು ರೀತಿಯಲ್ಲಾಗುತ್ತೆ. ಆದ್ರೆ ಆ ಹೆಣ್ಣು ಯಾವತ್ತೂ ಕೂಡ ತಾನು ತಾಯಿಯಾದೆ ಅಂತ ಬೇಸರ ಪಟ್ಕೊಳ್ಳೋದಿಲ್ಲ, ತಾನು ತಾಯಿಯಾದೆ ಅಂತ ಸಂಕಟ ಪಟ್ಕೊಳ್ಳೋದಿಲ್ಲ, ಕುರುಗೋದಿಲ್ಲ. ಅದರ ಬದಲಾಗಿ ಆಕೆ ಆ ತಾಯ್ತನವನ್ನ ಅನುಭವಿಸ್ತಾಳೆ, ಆ ತಾಯ್ತನವನ್ನ ಖುಷಿ ಖುಷಿಯಾಗಿ ಕಳಿತಾಳೆ. ಹೌದು ಬಂಧುಗಳೇ, ನಾವೆಲ್ಲರೂ ಕೂಡ ಆ ತಾಯ್ತನದ ಬಗ್ಗೆ ಸುಲಭವಾಗಿ ಮಾತನಾಡ್ತೀವಿ, ಆದ್ರೆ ಸುಲಭ ಅಂತೂ ಅಲ್ವೇ ಅಲ್ಲ. ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಅಂದ್ರೆ ನಟಿ ಮಯೂರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನಟಿ ಮಯೂರಿಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಒಂದೂವರೆ ವರ್ಷದ ಪುಟ್ಟ ಕಂದಮ್ಮ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ತುಂಬಾ ಜನರ ಕಮೆಂಟ್ಸ್ ಗಳನ್ನ ನಾನು ನೋಡ್ತಾ ಇದ್ದೆ, ಅಥವಾ ತುಂಬಾ ಜನರ ಮಾತುಗಳನ್ನು ಕೂಡ ನಾನು ನೋಡ್ತಾ ಇದ್ದೆ. ಅಲ್ಲಿ ಒಂದಷ್ಟು ಜನರ ಹೇಳುವಂತ ಮಾತಂದ್ರೆ ಬರೀ ಒಂದೂವರೆ ವರ್ಷ ಇರುವಂತ ಸಂದರ್ಭದಲ್ಲಿ ಮಯೂರಿ ಬಿಗ್ ಬಾಸ್ ಮನೆಗೆ ಬರುವಂತ ಅವಶ್ಯಕತೆ ಇತ್ತ? ನಟಿ ಮಯೂರಿ ಕ್ರೂರಿ ತಾಯಿ, ಹಾಗೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಹೇಳ್ತಿದ್ದಾರೆ ನಟಿ ಮಯೂರಿಗೆ ಮಗುಗಿಂತ ತನ್ನ ಬದುಕು ಇಂಪಾರ್ಟೆಂಟ್ ಆಯ್ತು, ಮಗುಗಿಂತ ತನ್ನ ಪ್ರಚಾರ ಅಥವಾ ತಾನು ಪ್ರಖ್ಯಾತಿ ಪಡೆಯುವುದು ಇಂಪಾರ್ಟೆಂಟ್ ಆಯ್ತು, ಈ ರೀತಿಯಾದಂತ ಒಂದಷ್ಟು ಮಾತುಗಳನ್ನು ಹೇಳ್ತಿದ್ದಾರೆ. ಈ ರೀತಿಯಾದಂತಹ ಮಾತುಗಳನ್ನ ಹೇಳುವಂತವರಿಗೆ ನನ್ನ ಪ್ರಕಾರ ಆ ತಾಯ್ತನದ ಸಂಕಟ ಅಥವಾ ಆ ತಾಯ್ತನದ ಆ ನೋವು ಜೊತೆಗೆ ಖುಷಿ ಯಾವುದು ಕೂಡ ಗೊತ್ತಿರೋದಿಲ್ಲ. ಸುಖ ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ಒಂದಷ್ಟು ಜನ ಕಮೆಂಟ್ ಮಾಡ್ತಿರ್ತಾರೆ. ಹಾಗಾದ್ರೆ ನಟಿ ಮಯೂರಿ ಒಂದೂವರೆ ವರ್ಷದ ಮಗುವನ್ನ ಬಿಟ್ಟು ಬಂದಿದ್ ಯಾಕೆ, ಅಂತಹ ಅನಿವಾರ್ಯತೆ ಏನಿತ್ತು, ಇಂತಹ ಎಲ್ಲ ಕಮೆಂಟ್ಗಳಿಗೂ ನಟಿ ಮಯೂರಿ ಯಾವ ರೀತಿಯಾದಂತಹ ನೇರ ಉತ್ತರವನ್ನ ಅಥವಾ ದಿಟ್ಟ ಉತ್ತರವನ್ನ ಕೊಟ್ಟರು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಕೇಳಿ. ಬಂಧುಗಳೇ, ನಾನು ಮೊದಲಿಗೆ ನಟಿ ಮಯೂರಿ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೀನಿ, ಆಗ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಟಿ ಮಯೂರಿ ಬಿಗ್ ಬಾಸ್ ಮನೆಗೆ ಬರುವಂತ ಅನಿವಾರ್ಯತೆ ಇತ್ತ ಏನು ಅಂತ. ನಟಿ ಮಯೂರಿ ಹುಬ್ಬಳ್ಳಿಯಲ್ಲಿ ಹುಟ್ಟಿದಂಥವರು. ಆರಂಭದ ದಿನಗಳಿಂದಲೇ ಈ ಸಾಂಸ್ಕೃತಿಕ ಚಟುವಟಿಕೆ ಇಂಥದ್ರಲ್ಲಿ ಬಹಳ ಆಸಕ್ತಿ ಇರುತ್ತೆ. ಎಜುಕೇಶನ್ ಮುಗಿತಾ ಇದ್ದ ಹಾಗೆ ಆಂಕರ್ ಆಗಿ ತಮ್ಮಂತ ಗುರುತಿಸಿಕೊಳ್ತಾರೆ. ಒಂದಷ್ಟು ವಾಹಿನಿಗಳಲ್ಲಿ ಆಂಕರ್ ಆಗಿಯೂ ಕೂಡ ಕೆಲಸವನ್ನ ಮಾಡ್ತಾರೆ. ನೋಡೋದಿಕ್ಕೆ ಮುದ್ದಾಗಿದ್ರು, ಹಾಗೆ ಭಾಷೆ ಮೇಲೆ ಕೂಡ ಬಹಳ ಚೆನ್ನಾಗಿ ಗ್ರಿಪ್ ಇತ್ತು. ಅದಾದ ನಂತರ ಅವರಿಗೆ ಅಶ್ವಿನಿ ನಕ್ಷತ್ರ ಎನ್ನುವಂತ ಒಂದು ಸೀರಿಯಲ್ ಸಿಗುತ್ತೆ. ಈ ಸೀರಿಯಲ್ ನಟಿ ಮಯೂರಿಯವರ ಬದುಕನ್ನೇ ಬದಲಿಸುತ್ತೆ. ಪ್ರತಿಯೊಂದು ಮನೆ ಮನೆಗೂ ಕೂಡ ರೀಚ್ ಆಗುವಲ್ಲಿ ಯಶಸ್ವಿ ಆಗ್ತಾರೆ. ಅಶ್ವಿನಿ ನಕ್ಷತ್ರ ಬರುವಂತ ಸಂದರ್ಭದಲ್ಲಿ ಇದೇ ಟಾಪ್ ನಲ್ಲಿ ಇದ್ದಂತ ಸೀರಿಯಲ್, ಟಾಪ್ ರೇಟಿಂಗ್ ಸೀರಿಯಲ್. ಒಂದು ರೀತಿಯಲ್ಲಿ ಹೀರೋಯಿನ್ಗಳಿಗೆ, ಸಿನಿಮಾ ಹೀರೋಯಿನ್ಗಳಿಗೆ ಎಷ್ಟರ ಮಟ್ಟಿಗೆ ಪ್ರಖ್ಯಾತಿ ಸಿಗುತ್ತೋ ಅದಕ್ಕಿಂತ ಹೆಚ್ಚು ಪ್ರಖ್ಯಾತಿ ಅಶ್ವಿನಿ ನಕ್ಷತ್ರ ಸೀರಿಯಲ್ ಮೂಲಕ ಜೆಕೆ ಮತ್ತೊಂದು ಕಡೆಯಿಂದ ಮಯೂರಿ ಇಬ್ಬರಿಗೂ ಕೂಡ ಸಿಗುತ್ತೆ. ಆ ಸೀರಿಯಲ್ ಮುಗಿತಾ ಇದ್ದ ಹಾಗೆ ನಟಿ ಮಯೂರಿ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಡ್ತಾರೆ. 2015ರಲ್ಲಿ ಕೃಷ್ಣ ಲೀಲಾ ಎನ್ನುವಂತ ಸಿನಿಮಾ, ಮೊದಲ ಸಿನಿಮಾವೇ ಮಯೂರಿ ಅವರಿಗೆ ಒಂದು ರೀತಿಯಲ್ಲಿ ಜಾಕ್ಪಾಟ್ ಅಥವಾ ದೊಡ್ಡ ಮಟ್ಟಿಗಿನ ಯಶಸ್ಸನ್ನ ಕೂಡ ತಂದುಕೊಡುತ್ತೆ. ಸಿನಿಮಾ 100 ಡೇಸ್ ಕೂಡ ಓಡುತ್ತೆ. ಅದಾದ ನಂತರ ಇಷ್ಟಕಾಮ್ಯ ಎನ್ನುವಂತ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ನಟರಾಜ ಸರ್ವಿಸ್ ಎನ್ನುವಂತ ಸಿನಿಮಾ, ಕರಿಯ 2, ರ್ಯಾಂಬೋ 2, ಇತ್ತೀಚೆಗೆ ಪೊಗರು ಸಿನಿಮಾದಲ್ಲಿ ದ್ರೋಸರ್ಜ್ ಅವರ ತಂಗಿ ಪಾತ್ರದಲ್ಲಿ, ಹಾಗೆ ಕೊನೆಯದಾಗಿ ವೀಲ್ ಚೇರ್ ರೋಮಿಯೋ ಎನ್ನುವಂತ ಸಿನಿಮಾದಲ್ಲೂ ಕೂಡ ಗುರುತಿಸಿಕೊಳ್ತಾರೆ. ಈ ರೀತಿಯಾಗಿ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸಾಕಷ್ಟು ಪ್ರಖ್ಯಾತಿಯೂ ಕೂಡ ಇರುತ್ತೆ. ಇಡೀ ಕರ್ನಾಟಕದ ಮನೆ ಮನೆಗೂ ಕೂಡ ರೀಚ್ ಆಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಕರಿಯರ್ ಪೀಕ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಮದುವೆ ಆಗುವಂತ ನಿರ್ಧಾರಕ್ಕೆ ಬರ್ತಾರೆ. ಅರುಣ್ ಎನ್ನುವಂತ ಹುಡುಗ, ಸುದೀರ್ಘವಾದಂತ ಪ್ರೀತಿ ಇವರಿಬ್ಬರದ್ದು, ಹೆಚ್ಚು ಕಡಿಮೆ ಒಂದು 10-12 ವರ್ಷಗಳ ಕಾಲದ ಪರಿಚಯ. ಆ ಪರಿಚಯ ತದನಂತರ ಪ್ರೀತಿಗೆ ತಿರುಗಿರುತ್ತೆ, ಪ್ರೀತಿ ಮದುವೆ ಹಂತದವರೆಗೂ ಕೂಡ ಬರುತ್ತೆ. ಇಬ್ರು ಕೂಡ ದೇವಸ್ಥಾನದಲ್ಲಿ ಬಹಳ ಸರಳವಾಗಿ ಮದುವೆಯನ್ನು ಕೂಡ ಆಗ್ತಾರೆ. ಕರಿಯರ್ ಪೀಕ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಮದುವೆ ಆದಂತ ಕಾರಣಕ್ಕಾಗಿ ಒಂದಷ್ಟು ಸಿನಿಮಾ ಅವಕಾಶಗಳನ್ನು ಕೂಡ ಕಳೆದುಕೊಳ್ತಾರೆ. ಹೆಚ್ಚು ಕಡಿಮೆ ಸಿನಿಮಾ ಇಂಡಸ್ಟ್ರಿಯಿಂದಲೇ ನಟಿ ಮಯೂರಿ ಕಂಪ್ಲೀಟ್ ಆಗಿ ದೂರ ಆಗ್ಬಿಡ್ತಾರೆ. ಸಂಸಾರದ ಬಗ್ಗೆ ಹೆಚ್ಚು ಗಮನವನ್ನ ಹರಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಇದು ನಟಿ ಮಯೂರಿ ಬಗ್ಗೆ ಒಂದು ವಿಚಾರ. ಆದ್ರೆ ಅದಕ್ಕಿಂತ ಮೀರಿ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ಸಿನಿಮಾ ಇಂಡಸ್ಟ್ರಿ ಅಂದಾಗ ಹೀರೋಯಿನ್ಸ್ ಗಳು ಈ ನೈಟ್ ಪಾರ್ಟಿಗೆ ಹೋಗೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರಕ್ಕೋಸ್ಕರ ಒಂದಷ್ಟು ಕಾಂಟ್ರವರ್ಸಿಗಳನ್ನ ಮಾಡ್ಕೊಳ್ಳೋದು ಅಥವಾ ಇನ್ನೆಲ್ಲೋ ಕಿರಿಕ್ ಮಾಡ್ಕೊಳ್ಳೋದು ಇಂಥವೆಲ್ಲವನ್ನು ಕೂಡ ನೋಡ್ತಾ ಇರ್ತೀವಿ. ಆದ್ರೆ ನಟಿ ಮಯೂರಿ ಮಾತ್ರ ಇದೆಲ್ಲದರಿಂದಲೂ ದೂರ. ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಇವ್ರನ್ನ ಕಂಡಂತವ್ರು ಹೇಳೋದು, ನಟಿ ಮಯೂರಿ ಯಾವುದೇ ನೈಟ್ ಪಾರ್ಟಿಗಳಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ, ಅಥವಾ ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ಆಯೋಜನೆ ಮಾಡುವಂತ ಒಂದಷ್ಟು ಬೇರೆ ಬೇರೆ ಸಂತೋಷ ಕೂಟಗಳಿರ್ತಾವಲ್ಲ, ಅಲ್ಲೆಲ್ಲೂ ಕೂಡ ನಟಿ ಮಯೂರಿ ತಲೆ ಹಾಕ್ತಾ ಇರಲಿಲ್ಲ.
ತಾನಾಯ್ತು ತನ್ನ ಕೆಲಸ ಆಯ್ತು ಅದರ ಹೊರತಾಗಿ ಇಂಥ ಯಾವುದಕ್ಕೂ ಕೂಡ ಅವರು ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ. ನೈಟ್ ಪಾರ್ಟಿಗಳಿಗೆ ಅಟೆಂಡ್ ಆದರೆ ಅಥವಾ ಬೇರೆ ಬೇರೆ ಸಂತೋಷ ಕೂಟಗಳಿಗೆ ಅಟೆಂಡ್ ಆದರೆ ಅದು ಮುಂದೆ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಅದರ ಹೊರತಾಗಿ ಯಾವುದೇ ಕಾಂಟ್ರವರ್ಸಿ ಇಲ್ಲ, ಯಾವುದೇ ಪ್ರಚಾರದ ಗಿಮಿಕ್ಕೋಸ್ಕರ ಯಾವುದಾದ್ರೂ ವಿವಾದವನ್ನು ಮಾಡ್ಕೊಂಡಿದ್ದಾಗಿರ್ಬೋದು ಅಂಥದ್ದು ಯಾವುದೂ ಕೂಡ ಇಲ್ಲ. ಒಟ್ಟಾರಾಗಿ ನಟಿ ಮಯೂರಿ ವಿಚಾರದಲ್ಲಿ ಯಾವುದೇ ಬ್ಲ್ಯಾಕ್ ಮಾರ್ಕು ಕೂಡ ಇಲ್ಲ. ಇನ್ನು ಹೀರೋಯಿನ್ಸ್ಗಳು ಅಂದಾಗ ಏ ಅವ್ರವ್ರ ಬಾಯ್ ಫ್ರೆಂಡ್ ಅಂತೆ, ಇವ್ರ ಲವರ್ ಅಂತೆ, ಹಾಗೆ ಹೀಗೆ ಅಂತ ಒಂದಷ್ಟು ವಿಚಾರಗಳು ಕೇಳ್ಬರುತ್ತೆ. ನಟಿ ಮಯೂರಿ ವಿಚಾರದಲ್ಲಿ ಅದ್ಯಾವುದು ಕೂಡ ಇಲ್ಲ. ಪ್ರೀತಿಸಿದಂತಹ ಹುಡುಗನನ್ನೇ ತಾನು ಕರಿಯರ್ ಪೀಕ್ಗೆ ಹೋದರೂ ಕೂಡ ಆತನ್ನೇ ಮದುವೆ ಆಗುವಂತಹ ನಿರ್ಧಾರಕ್ಕೆ ಬಂದು ಆರಾಮಾಗಿ ಮದುವೆ ಕೂಡ ಆಗ್ತಾರೆ. ಯಾವುದೇ ಕಾಂಟ್ರವರ್ಸಿ ಇಲ್ಲದ ರೀತಿಯಲ್ಲಿ ತಮ್ಮ ಬದುಕನ್ನ ಸಾಗಿಸ್ತಾರೆ. ಇದು ನಟಿ ಮಯೂರಿಯವರ ಇಲ್ಲಿವರೆಗಿನ ಬದುಕು. ಇದು ಒಂದು ಹಂತ ಆದರೆ ಈಗ ಮುಂದಿನ ಹಂತದ ವಿಚಾರವನ್ನ ಹೇಳ್ತೀನಿ. ಕರಿಯರ್ ಪೀಕ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರು ಮದುವೆ ಕೂಡ ಆಗ್ತಾರೆ, ಮಗು ಕೂಡ ಮಾಡ್ಕೊಳ್ತಾರೆ. ಇದು ಅಷ್ಟು ಸುಲಭ ಅಲ್ವೇ ಅಲ್ಲ ಬಂಧುಗಳೇ. ತುಂಬಾ ಯಶಸ್ಸನ್ನ ಕಂಡಿರ್ತಾರೆ, ನೇಮು ಫೇಮ್ ಅನ್ನ ಹೊಂದಿರ್ತಾರೆ, ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರ್ತಾರೆ. ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ, ನಾನು ಮದುವೆ ಆಗಿ ಮಗು ಆಯ್ತು ಅಂತ ಆದ್ರೆ ಆ ಅಭಿಮಾನಿಗಳು, ಆ ನೇಮು ಫೇಮು, ಪ್ರಖ್ಯಾತಿ ಇದೆಲ್ಲವೂ ಕೂಡ ಹೋಗ್ಬಿಡುತ್ತೆ, ಹೆಚ್ಚು ಕಡಿಮೆ ತನ್ನ ಕರಿಯರೇ ಹೋಗ್ಬಿಡುತ್ತೆ ಅನ್ನೋದು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೂ ಕೂಡ ನಟಿ ಮಯೂರಿ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಿಲ್ಲ. ಆರಾಮಾಗಿ ಮದುವೆ ಆಗಿ ಮಗು ಮಾಡಿಕೊಂಡು ತಮ್ಮ ಸಂಸಾರವನ್ನು ತಮ್ಮ ಪಾಡಿ ತಾವು ಸಾಗಿಸ್ಕೊಂಡು ಹೋದ್ರು ಇಲ್ಲಿವರೆಗೆ ಒಂದು ಹಂತದ. ಆದ್ರೆ ಅದಾದ ನಂತರ ನಟಿ ಮಯೂರಿ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಕೂಡ ಒಂದು ವರ್ಷದ ಕಂದಮ್ಮನನ್ನು ಬಿಟ್ಟು. ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ ಒಂದು ವರ್ಷದ ಕಂದಮ್ಮನನ್ನು ಬಿಟ್ಟು ಬರೋದು ಅಂದ್ರೆ ನಮ್ಗೆ ಯಾರಿಗೂ ಕೂಡ ಅದಷ್ಟರ ಮಟ್ಟಿಗೆ ಫೀಲ್ ಆಗೋದಿಲ್ಲ, ಅಥವಾ ನಮ್ಗೆ ಯಾರಿಗೂ ಕೂಡ ಅದು ಅನುಭವಕ್ಕೆ ಬರೋದಿಲ್ಲ. ಆ ನೋವೇನು, ಆ ಸಂಕಟ ಏನು, ಆ ತುಂಬಲ ಏನು ಅನ್ನೋದು ನಟಿ ಮಯೂರಿಗೆ ಮಾತ್ರ ಅರ್ಥ ಆಗುತ್ತೆ. ತನ್ನ ಪುಟ್ಟ ಕಂದಮ್ಮನನ್ನ ಬಿಟ್ಟು ಬರೋದು, ಮನೆಯಲ್ಲಿ ಅಜ್ಜ ಅಜ್ಜಿ ನೋಡ್ಕೊಳ್ತಿರ್ಬಹುದು, ಅಪ್ಪ ನೋಡ್ಕೊಳ್ತಿರ್ಬಹುದು, ಅಥವಾ ಇನ್ಯಾರು ನೋಡ್ಕೊಳ್ತಾ ಇರಬಹುದು, ಆದ್ರೆ ಮಗುಗೆ ತಾಯಿ ತಾಯಿನೇ, ತಾಯಿಗೆ ಮಗು ಮಗುನೇ. ತಾಯಿ ಮಗುವಿನ ಆ ಸಂಬಂಧ ಇದೆಯಲ್ಲ, ಅದನ್ನ ನಾವೆಲ್ಲೂ ಕೂಡ ವರ್ಣಿಸೋಕೆ ಆಗಲ್ಲ, ಅಥವಾ ಬೇರೆ ರೀತಿಯಲ್ಲಿ ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇಷ್ಟಾದ ಮೇಲೂ ಕೂಡ ನಟಿ ಮಯೂರಿ ಬಿಗ್ ಬಾಸ್ ಮನೆಗೆ ಬರುವಂತ ಅವಶ್ಯಕತೆ ಇತ್ತ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇದೆಲ್ಲದಕ್ಕೂ ಕೂಡ ನಟಿ ಮಯೂರಿ ಅವರೇ ಬಿಗ್ ಬಾಸ್ ಮನೆಯಲ್ಲಿ ಸ್ಪಷ್ಟವಾದಂತ ಉತ್ತರವನ್ನ ಕೊಡ್ತಾರೆ. ಯಾವುದೋ ವಿಚಾರಕ್ಕೆ ಸಣ್ಣ ಕಿರಿಕ ಆಗುತ್ತೆ ಊಟದ ವಿಚಾರದಲ್ಲಿ, ಅಲ್ಲಿರುವಂತ ಬೇರೆ ಯಾರೋ ಒಬ್ರು ಸ್ಪರ್ಧಿ ಹೇಳ್ತಾರೆ ಇವರು ಮೊದಲು ಬಂದು ಊಟ ಮಾಡ್ತಾರೆ, ಆನಂತರ ಕೂಡ ಸ್ವಲ್ಪ ಬಂದು ತಿಂತಾರೆ ಅಂತ ಹೇಳಿ, ಆಗ ನಟಿ ಮಯೂರಿ ಕಣ್ಣೀರನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಅವರ ಆ ಎಮೋಷನ್ ಇದೆಯಲ್ಲ ಅದನ್ನ ಹಿಡಿದಿಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಕಣ್ಣೀರನ್ನ ಹಾಕೋಕೆ ಶುರು ಮಾಡ್ತಾರೆ. ಆನಂತರ ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಖಡಕ್ ಆದಂತ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ನಾನು ಒಂದೂವರೆ ವರ್ಷದ ಮಗುವನ್ನ, ಅಷ್ಟು ಚಿಕ್ಕ ಮಗುವನ್ನ ಮನೆಯಲ್ಲೇ ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ನಾನಿಲ್ಲಿ ಯಾವುದೋ ಸಂಬಂಧವನ್ನ ಬೆಳೆಸೋದಿಕ್ಕೆ ಬಂದಿಲ್ಲ, ಯಾರ ಜೊತೆಗೋ ಇಲ್ಲಿ ಲಲ್ಲೆಯನ್ನ ಹೊಡೆಯೋದಿಕ್ಕೆ ಬಂದಿಲ್ಲ. ನನಗೊಂದು ಗುರಿ ಇದೆ, ನನಗೆ ನನ್ನದೇ ಆದಂತ ಒಂದು ಹಾದಿ ಇದೆ, ಅಥವಾ ನನ್ನದೇ ಆದಂತ ಒಂದು ಏಮ್ ಅನ್ನ ಇಟ್ಕೊಂಡಿದ್ದೀನಿ, ಆ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದೇನೆ ಅಂತ ಖಡಕ್ ಆದಂತ ಒಂದು ಮಾತನ್ನ ಹೇಳ್ತಾರೆ. ಹೌದು ಬಂಧುಗಳೇ, ನಟಿ ಮಯೂರಿ ಬಿಗ್ ಬಾಸ್ ಮನೆಗೆ ಬರುವಂತ ಅವಶ್ಯಕತೆ ಇತ್ತು. ಮಗು ಆಗ್ತಾ ಇದ್ದ ಹಾಗೆ ಅಥವಾ ಒಂದು ಸಂಸಾರ ಅಂತ ಆಗ್ತಾ ಇದ್ದ ಹಾಗೆ ಅದೆಷ್ಟೋ ಹೆಣ್ಣುಮಕ್ಕಳು ತಮ್ಮ ಕರಿಯರ್ ಅನ್ನ ಕಳ್ಕೊಂಡ್ಬಿಡ್ತಾರೆ, ಹಿಂದಿನ ಬದುಕನ್ನು ಕೂಡ ಕಳ್ಕೊಂಡ್ಬಿಡ್ತಾರೆ. ಅದನ್ನ ಮತ್ತೆ ಗಳಿಸೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ತುಂಬಾ ಜನ ಬೇಡ ತಮ್ಮ ಕರಿಯರ್ ಅಥವಾ ಈ ಹಿಂದಿನ ಬದುಕು ಬೇಡ, ಇದೇ ಸಾಕು ಅಂತ ಹೇಳಿ ಹೋಗ್ಬಿಡ್ತಾರೆ. ಒಂದು ರೀತಿಯಲ್ಲಿ ಹೆಣ್ಣುಮಕ್ಕಳು ತ್ಯಾಗವನ್ನ ಮಾಡ್ತಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ನಟಿ ಮಯೂರಿ ಎಷ್ಟೋ ಜನರಿಗೆ ಇದೀಗ ಮಾದರಿ ಆಗ್ತಾ ಇದ್ದಾರೆ. ತಮ್ಮ ಹಿಂದಿನ ಬದುಕನ್ನ ಅಥವಾ ಹಿಂದೆ ಇದ್ದಂತ ರೀತಿಯನ್ನ ಮತ್ತೊಮ್ಮೆ ಗಳಿಸ್ಕೊಳ್ಳಿ ಎನ್ನುವ ರೀತಿಯಾದಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹೌದು, ನಟಿ ಮಯೂರಿ ಈ ಹಿಂದೆ ಸಕ್ಸಸ್ ಅನ್ನ ಕಂಡಂತವರು, ಅಭಿಮಾನಿಗಳನ್ನ ಕಂಡಂತವರು, ಜನರ ಪ್ರೀತಿಯನ್ನ ಕಂಡಂತವರು, ಆದ್ರೆ ಅದೆಲ್ಲದರಿಂದಲೂ ಕೂಡ ದೂರ ಆಗಿದ್ರು, ಕಂಪ್ಲೀಟ್ ಸಂಸಾರದ ಕಡೆಗೆ ಗಮನವನ್ನ ಕೊಡ್ತಾ ಇದ್ರು. ಆದ್ರೆ ಇದೀಗ ನಟಿ ಮಯೂರಿ ಮತ್ತೊಮ್ಮೆ ಬರುವಂತ ಅವಶ್ಯಕತೆ ಇತ್ತು. ತಮ್ಮ ಹಿಂದಿನ ಬದುಕಿಗೆ ಜಾರುವಂತ ಎಲ್ಲಾ ಅವಶ್ಯಕತೆಗಳು ಕೂಡ ಇತ್ತು. ಯಾಕಂದ್ರೆ ಅವ್ರಿಗೆ ಈಗಲೂ ಕೂಡ ಅದ್ಭುತವಾದಂತಹ ಪ್ರತಿಭೆ ಇದೆ, ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬೇಕಾದಂತ ಆ ಸೌಂದರ್ಯ ಇದೆ, ಅಥವಾ ಸಿನಿಮಾ ಇಂಡಸ್ಟ್ರಿ ಏನೇನು ಕೇಳುತ್ತೆ ಮಾನದಂಡಗಳು ಅದೆಲ್ಲದರಲ್ಲೂ ಕೂಡ ಅವರು ಒಂದು ರೀತಿಯಲ್ಲಿ ಪೀಕ್ ನಲ್ಲೇ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಬರುವಂತ ಎಲ್ಲ ಅವಶ್ಯಕತೆಗಳು ಕೂಡ ನಟಿ ಮಯೂರಿಗೆ ನೂರಕ್ಕೆ ನೂರಷ್ಟು ಇತ್ತು. ಇದೆಷ್ಟೋ ಹೆಣ್ಣುಮಕ್ಕಳಿಗೆ ಸ್ಫೂರ್ತಿಯನ್ನು ಕೂಡ ತುಂಬುತ್ತೆ. ತುಂಬಾ ಹೆಣ್ಣುಮಕ್ಕಳು ಮದುವೆ ಆಗಿ ಮಕ್ಕಳಾದ ನಂತರ ಬೇಡ ಇನ್ಮೇಲೆ ಜಾಬು ಅಂತದೆಲ್ಲವೂ ಕೂಡ ಅಂದ್ಕೊಳ್ತಾರೆ. ಆದ್ರೆ ನಟಿ ಮಯೂರಿಯಿಂದ ಒಂದಷ್ಟು ಜನ ಸ್ಫೂರ್ತಿಗೆ ಒಳಗಾಗಬಹುದು. ಮದುವೆ ಆಗಿ ಮಗು ಆದ ತಕ್ಷಣ ಬದುಕಲ್ಲಿ ಮುಗಿಯೋದಿಲ್ಲ, ನಮ್ಮ ಬದುಕು ದೊಡ್ಡದಾಗಿರುತ್ತೆ ಅಂತ ಒಂದಷ್ಟು ಜನ ಆಲೋಚನೆ ಮಾಡಬಹುದು. ಮತ್ತೆ ತಮ್ಮ ಹಿಂದಿನ ರೀತಿಯಲ್ಲಿ ಲೈಫ್ ಸ್ಟೈಲ್ ಅನ್ನ ಶುರು ಮಾಡ್ಕೊಳ್ಬಹುದು ನಟಿ ಮಯೂರಿ ಅವರಿಂದ ಸ್ಫೂರ್ತಿಯಾಗಿ. ಒಟ್ಟಾರಾಗಿ ನಟಿ ಮಯೂರಿ ಮತ್ತೊಮ್ಮೆ ತಮ್ಮ ಕರಿಯರ್ ಅನ್ನ ಉನ್ನತಿಗೆ ಹೋಗಿಸ್ಕೊಳ್ಳೋಕೆ ಅಥವಾ ತಮ್ಮ ಕರಿಯರ್ ಅನ್ನ ರೀಬಿಲ್ಡ್ ಮಾಡ್ಕೊಳ್ಳೋಕೆ ಉದ್ದೇಶದಿಂದ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ,
ಮತ್ತೊಮ್ಮೆ ಅದ್ಭುತವಾದಂಥ ಅವರ ಬದುಕು ಸಾಗಲಿ, ಹಾಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹೆಚ್ಚೆಚ್ಚು ಜನರ ಮನವನ್ನ ಗೆಲ್ಲಿ ಅಂತ ಆಶಯವನ್ನು ವ್ಯಕ್ತಪಡಿಸೋಣ. ಸದ್ಯಕ್ಕಂತೂ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಕಿರಿಕ್ ಮಾಡ್ಕೊಂಡಿಲ್ಲ ಅಥವಾ ಕಿರಿಕ್ ಮಾಡ್ತಾರೆ ಎನ್ನುವಂಥ ಲಕ್ಷಣಗಳು ಕೂಡ ಕಂಡಿದೆ.